ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆ. ಹೌದು, ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರನ್ನಾಗಿ ಮಲ್ಲಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯತಿಯಲ್ಲಿ ನಡೆದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸದಸ್ಯರುಗಳು ಯಾರೂ ಅರ್ಜಿ ಸಲ್ಲಿಸದ ಕಾರಣ ಮಲ್ಲಣ್ಣ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ಘೋಷಿಸಿದರು. ಈ ವೇಳೆ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹರ್ಷ ಹಾಗೂ ನೂರಾರು ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದು ಮಲ್ಲಣ್ಣ ಅವರಿಗೆ ಶುಭ ಕೋರಿದರು. ಹನುಮಂತರಾಜು, ಎನ್ಕೆಎಸ್ಟಿ 4 ನ್ಯೂಸ್, ಬೆಂಗಳೂರು. ಮೊಟ್ಟ ಮೊದಲಿಗೆ ನನ್ನ ಗೆಲ್ಲಿಸಿದಂತ ಎಲ್ಲ ಮತದಾರರಿಗೂ ವಂದಿಸುತ್ತ ಹಾಗೂ ನನಗೆ ಬಲಗೈಯಾಗಿ ನಿಂತ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತ ಇದನ್ನು ಹೆಚ್ಚಿನ ಸಹಕಾರ ಕೊಟ್ಟಂತ ಹರ್ಷವ್ರಿಗೆ ವಂದಿಸುತ್ತ. ಯಾಕೆಂದ್ರೆ ಈ ಪಂಚಾಯತಿ ಇದು ನಮಗೆ ತುಂಬಾ ಕಷ್ಟ ಆಯ್ತು, ಆದರೂ ಸಹ ಯಾವುದೂ ಅಡಚಣೆ ಇಲ್ಲದೆ ಬೈಲಾಂಜನೇಯ ಸ್ವಾಮಿ ಕೃಪಾ ಕಟಾಕ್ಷದಿಂದ ಇವತ್ತು ಯಾರೂ ನಾಮಿನೇಷನ್ ಮಾಡದೆ ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದರೆ ಅವರೆಲ್ರಿಗೂ ಅನಿಸುತ್ತ ಅವರ ಸ್ನೇಹ ಪ್ರೀತಿ ಗೆಲ್ತೀವಿ ಹೊರತು ನಾವು ಯಾವುದೋ ವರ್ಷವರ ಅಧ್ಯಕ್ಷ ಆಗಿದ್ರು. ಇದು ಮೂರು ಸರಿ ಬಿಜೆಪಿ ಪಂಚಾಯತಿ ಅಂತ ಆದರೂ ಸಹ ನಾವು ಯಾವುದು ಏನು ಇದು ಮಾಡ್ಕೊಂಡಿಲ್ಲ, ಕೊಂದ ಮಾಡ್ಕೊಂಡಿಲ್ಲ, ಅದನ್ನ ಯಾವುದೇ ಪಕ್ಷಪಾತ ಮಾಡದೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದ್ರಿಂದ ನಾವು ಎಲ್ಲ ಇವತ್ತು ಊರಿನ ಮುಖಂಡರು ಎಲ್ಲ ನೇತೃತ್ವದ ಎಲ್ಲರೂ ಆಶೀರ್ವಾದ ಮಾಡಿ ಪರೋಕ್ಷವಾಗಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಜೀವನದಲ್ಲಿ ಮರೆಯಂಗಿಲ್ಲ, ಆದರೆ ಎಲ್ಲರೂ ಸಹ ನಮ್ಮ ಸಹಕಾರ ಕೊಡಬೇಕು. ನಾವು ಯಾವುದೇ ಪಕ್ಷ ಅದು ಇದು ಅಂತ ನಾವು ರಾಜಕೀಯ ಮಾಡಕ್ ಹೋಗಲ್ಲ. ಈ ಇದು ರಾಜಕೀಯ ಆಗಿದ್ದು ಎಷ್ಟು ತೊಂದರೆ ಆಯ್ತು ಅಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ಅದನ್ನ ನೋವೆಲ್ಲ ಈಚ್ಕೊಂಬಂದು ಬಡಬಗ್ಗರು ರಾಜಕೀಯ ಮಾಡ್ಬೇಕಾದ್ರೆ ಕಷ್ಟ ಆಯ್ತು ಇನ್ ಮುಂದೆ. ಅದನ್ನ ಜನ ನೀವು ಆಲೋಚನೆ ಮಾಡಬೇಕು, ಯಾರು ಏನು ಎತ್ತ ಅಂತ. ಈ ಸದಸ್ಯರು ಪಾಪ ನನಗೆ ಎಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಂದ್ರೆ ನನ್ನ ಜೀವನದಲ್ಲಿ ಮರೆಯಲ್ಲ. ಯಾಕೆಂದ್ರೆ ತುಂಬಾ ಕಷ್ಟ, ಆ ತರ ಯಾರಿಗೂ ಕಷ್ಟ ಕೊಡಬಾರ್ದು. ಯಾರೇ ಆಗ್ಲಿ ಕಷ್ಟ ಕೊಟ್ರೆ ಪಾಪ ಬಡಬಗ್ಗರು ಹೆಂಗ್ ರಾಜಕೀಯ ಮಾಡೋದು, ಅವ್ರಿಗೆ ಬಿಡ್ಬೇಕು, ಅವ್ರ ಉದ್ದೇಶ ಏನು ಅಂತ ಕೇಳಬೇಕು, ಅವ್ರ ಅಭಿಪ್ರಾಯ ತಗೊಬೇಕು, ಮಾಡ್ಬೇಕು. ಏನೋ ನಾ ಮಾಡ್ತೀವಿ ಅಂತ ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಾನು ಯಾರ ಪರವಾಗೂ ನಾನು ವಿರೋಧವಾಗಿ ಹೇಳಲ್ಲ, ನೀವು ಅರ್ಥ ಮಾಡ್ಕೊಂತೀರಿ ಯಾರು ಏನು ಎತ್ತ ಅಂತ. ಹೆಸರು ಹೇಳಕ್ ಹೋಗಲ್ಲ, ಮಾಡಬಾರ್ದು. ನನ್ನ ಲೈಫ್ ಅಲ್ಲಿ ನಾವು ರಾಜಕೀಯಕ್ಕೆ ಬಂದಾಗಿಂದನು ಯಾರು ದ್ವೇಷ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನಾವು ಮೆಂಬರ್ಗಳೆಲ್ಲ ಜೊತೆಯಲ್ಲಿ ಅವರೇ ಅವ್ರಿಗೆ ಸ್ವಂತ ಖರ್ಚಿಂದ ನಾನು ಕರ್ಕೊಂಡೋಗಿ ಇವತ್ತು ನನ್ನ ಅಧ್ಯಕ್ಷನ್ ಮಾಡಿದರೆ ಆ ಗೌರವ ನಾನು ಲಾಸ್ಟ್ವರೆಗೂ ಉಳಿಸ್ಕೊಂತೀನಿ. ಅದರಿಂದ ಎಲ್ಲ ಕೆಲಸ ಊರುಗಳಲ್ಲಿ ನಾವು ಹರ್ಷ ಅವರು ನಾವು ಎಲ್ಲ ಸದಸ್ಯರು ಮಾತಾಡಿದ್ವಿ. 10 ದಿನ ಹೊರಗಡೆ ಇದ್ದೋ ನಾವು, ಅವಾಗ ಕುಂತ್ಕೊಂಡು ಏನು ಜನಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಸದಸ್ಯರು ನಾವು ಬೇರೆ ಟ್ರಿಪ್ ಮಾಡ್ಕೊಂಡು ಹೋಗಲಿಲ್ಲ. ಕುಂತು ಏನು ಮಾಡ್ಬೋದು, ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಿದ್ದೀವಿ. ಖಂಡಿತ ಆಲೋಚನೆಗೆ ಯಾವುದೂ ದುರುಪಯೋಗ ಆಗದಂಗೆ ನಾವು ಖಂಡಿತ ಜನದ ಬಳಿ ಹೋಗಿ ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ಜಿಲ್ಲಾ ಪಂಚಾಯತಿಗೆ ಹರ್ಷ ಅವ್ರನ್ನ ಭಾರಿ ಬಹುಮತದಿಂದ ಕೆಲಸ ಅಂತ ನಾನು ಇವತ್ತೇನು ಅಧ್ಯಕ್ಷ ಮಾಡಿದರೆ ನಿಮ್ಮ ಎದುರು ಅವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನೋಡಿ ಬೈಪಾಸ್ ಅಧ್ಯಕ್ಷ ಅಂತೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನೂರಕ್ಕೆ ನೂರು ಭಾಗ ಆಗ್ತಾರೆ. ಅವ್ರನ್ನ ನಾನೇ ಅಭ್ಯರ್ಥಿ ಅಂತ ಎಂ ಎ ನಾಗರಾಜ್ ಅವ್ರನ್ನ 2006-07 ನಾನೇ ಎಂ ಎಲ್ ಎ ಅಂತ ಗೆದ್ದಿಸ್ದೆ. ಅವರು ನಮ್ಮ ತಂದೆ ಸಮಾನವಾಗಿ ನಿಂತು ಅವರು ಕೆಲಸ ಮಾಡಿದ್ರು. ಇವತ್ತು ನಾನು ಹರ್ಷ ಅವ್ರಿಗೂ ಅಷ್ಟೇ ಅದೇ ಒಂದು ಕೊಟ್ಟು ಮಾತ್ರ ಉಳಿಸ್ಕೊಂಡು ಒಂದು ಕಾಲ ವರ್ಷಕ್ಕೆ ರಿಸೈನ್ ಮಾಡಿದ್ರು. ಆ ಸದಸ್ಯರೆಲ್ಲ ನಮ್ಗೇನು ಬೇರೆ ಯಾವುದೇ ಕಾಟ ಕೊಟ್ಟರು ಸಹ ಯಾರ ಮಾತು ಕೇಳಲಿಲ್ಲ. ಅವರು ನ್ಯಾಯದ ಕಡೆ ನಮ್ಮ ಒಲವಂದ್ರು. ಆ ಗೌರವ ಕೊಟ್ಟಿರೋಂಥ ಎಲ್ಲ ಸದಸ್ಯರಿಗೂ ನಮ್ಮ ಎಲ್ಲ ಹೊಂದಿಸುತ್ತ. ಇನ್ನು ಮುಂದೆ ರಾಜಕೀಯ ನೀವು ತಿಳ್ಕೊಂಡಿದ್ದೀರಾ, ನಿಮ್ಮ ಯಾವ ಜೀವನ ನಾನು ಮರೆಯಲ್ಲ. ಯಾಕೆಂದ್ರೆ ಅಷ್ಟು ತೊಂದರೆ ಕೊಟ್ಟರು, ಆ ತೊಂದರೆಗೆಲ್ಲ ಭಗವಂತ ನೋಡ್ಕೊಂಡ. ಅದರಿಂದ ಮುಂದೆ ಯಾರೇ ನಾನೇ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಆರಿಸ್ರಿ, ಇಲ್ಲದ್ರೆ ದೇವರಾಣಿ ಆರಿಸ್ಬೇಡ್ರಿ. ಯಾಕೆಂದ್ರೆ ಅಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಅಷ್ಟೆಲ್ಲ ಏನು ಕೊಟ್ಟರು ನಾವೇನು ಜಿಗ್ಗಲ್ಲ. ಅದರಿಂದ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಈ ಪಂಚಾಯತಿನ ಜಿಲ್ಲಾ ಪಂಚಾಯತಿನ ನಾವು ನೂರಕ್ಕೆ ನೂರು ಭಾಗ ಬಿಜೆಪಿ JDS ಒಂದಾಗಿ ಕೆಲಸ ಮಾಡಿ ನಮ್ಮ ಛಲವನ್ನು ಸಾಧಿಸ್ತೀವಿ. ಯಾವ ಕಾರಣಕ್ಕೂ ನಾವು ಹಿಂಜಗ್ಗಲ್ಲ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ವೀರಾಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೆ.
ಹೇಳಿ ಸರ್, ಇವತ್ತು ಮಲ್ಲಣ್ಣವರಾಗಿ ಆಯ್ಕೆ ಆಗಿದೆ ರೇಣುಕ ನಡೆ ಗ್ರಾಮ ಪಂಚಾಯತ್ಗೆ, ನಾವು ತಾಲೂಕು ಅಧ್ಯಕ್ಷರಾಗಿ ಏನ್ ಹೇಳಬೇಕಿತ್ತು? ಇದು ಇವತ್ತು ಗೊಲ್ಲಹಳ್ಳಿಯಲ್ಲಿ ನೆಲಮಲ ತಾಲೂಕು ಗೊಲ್ಲಹಳ್ಳಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇತ್ತು. ಇದು ನಿರೀಕ್ಷಣಾ ಗೆಲುವು, ನಾವು ಫಸ್ಟ್ ನಿರೀಕ್ಷಣೆ ಮಾಡಿದ್ದು. 5 ವರ್ಷದಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ವರ್ಷದಲ್ಲಿ ಇರತಕ್ಕಂಥ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ಮಲ್ಲಣ್ಣವರು, ಹಿರಿಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಜನಸ್ನೇಹಿ, ವಿಶ್ವಾಸ ಉಳಿಸಿಕೊಂಡಿರ್ತಕ್ಕಂಥವ್ರು, ಒಂದೇ ಗ್ರಾಮ ಪಂಚಾಯತಿ ಗಂಡ ಹೆಂಡತಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಇತಿಹಾಸ ಇತ್ತು ಅಂದ್ರೆ ಅದು ಮಲ್ಲಣ್ಣ ಮಲ್ಲಣ್ಣವರ ಕಾಪಿಲಿಂದ ಮಾತ್ರ ಸಾಧ್ಯ. ಅದು ಅಂಥವ್ರನ್ನ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೊಲ್ಲಹಳ್ಳಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡವ್ರೆ, ಅವರಿಗೆ ಒಳ್ಳೆಯದಾಗ್ಲಿ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ಉನ್ನತ ಮಟ್ಟ ತಗೊಳ್ಳುವಂತ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಆಶಿಸ್ತೀನಿ. ನಮ್ಮ ಈ ಗೆಲುವು ನಿರೀಕ್ಷೆ ಇತ್ತು, ನಾವು ವಿರೋಧ ವ್ಯಾಖ್ಯ ಹಾಕ್ತೀವಿ, ಯಾರು ಕೂಡ ಕಾಂಟ್ರವರ್ಸಿ ಮಾಡಲ್ಲ, ಮಲ್ಲಣ್ಣವರು ಇದು ಯಾರು ಕೂಡ ಅಪ್ಲಿಕೇಶನ್ ಹಾಕಲ್ಲ ಅಂತೇಳಿ ತಾಲೂಕು ಜನತೆಯಲ್ಲಿ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ನಮ್ಗೆ ಯಾವತ್ತೂ ಕೂಡ ವಿಷಯ ಆಗಲಿಲ್ಲ. ಅದರಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ನಾಯಕರೆಲ್ಲರೂ ಕೂಡ ಸೇರಿ ಮಲ್ಲಣ್ಣವರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ಕೆ ಮಾಡವ್ರೆ, ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ನಾಗರಿಕ ಪ್ರಮುಖ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು JDS ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನ ತಾಲೂಕಲ್ಲಿ ನಂಬರ್ ಒನ್ ಮಾಡುವಂತ ಗ್ರಾಮ ಪಂಚಾಯತಿ ಮಾಡಲಿ ಅಂತೇಳಿ ಅವರಲ್ಲಿ ಆಶಿಸ್ತೀನಿ. ನಾನು ನಮಗೆ ಬಹಳ ಸಂತೋಷ ಆಯ್ತು ಇವತ್ತು ಮಲ್ಲಣ್ಣವರು ಒಬ್ಬ ಹಿರಿಯ ಮುಖಂಡರನ್ನ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರ ಇವತ್ತು ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರತಕ್ಕಂಥದ್ದು ಬಹಳ ಸಂತರತಕ್ಕಂಥ ವಿಚಾರ. ನಾನು ಮೊದಲನೇ ವ್ಯಕ್ತಿಯಲ್ಲಿ ನಿರೀಕ್ಷಣೆ ಇತ್ತು ನಮ್ಗೆ, ಅವ್ರು ಯಾವ ಅಧ್ಯಕ್ಷ ಆಗಬೇಕು ಅಂತ ಆಸೆ ಪಟ್ಟರು ಅವತ್ತೇ ನಾವಿಲ್ಲ, ಅವ್ರು ಅದೇ ಆಗ್ತಾರೆ ಅಂತಕ್ಕಂಥದ್ದು. ವರ್ಷನೂ ಕೂಡ 2.5 ವರ್ಷ ಅಧ್ಯಕ್ಷನಾಗಿ ಮಾತಂತೆ ನಡ್ಕೊಂಡು ಇವಾಗ ರಾಜೀನಾಮೆ ಕೊಟ್ಟು ತೆರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ಅವರು ಮಲ್ಲಣ್ಣವರ ಅಧ್ಯಕ್ಷ ಆಯ್ಕೆ ಮಾಡಿದ್ರು. ಸರ್ವಾನುಮತದಿಂದ ಎಲ್ಲರೂ ಕೂಡ ಸೇರಿ ಅವ್ರನ್ನ ಅವಿಶ್ವಾಸ ಆಯ್ಕೆ ಮಾಡಿರ್ತಕ್ಕಂಥದ್ದು, ಅವಿಶ್ವಾಸ ಆಯ್ಕೆ ಮಾಡಿರ್ತಕ್ಕಂಥ ಸದಸ್ಯ ಗುರುಜಿಯವರ ಎಲ್ಲ ಸದಸ್ಯರು ಕೂಡ ಒಗ್ಗೂಡಿಸ್ಕೊಂಡು ಈ ತಾಲೂಕಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಮಾಡಲಿ ಅಂತ ಆಸೆ ಪಡ್ತೀನಿ. ಪಂಚಾಯತಿ ಒಳಗೆ ಏನು ಸಾಧನೆ ಮಾಡತಕ್ಕಂಥದ್ದು ಏನಿಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಯಾವ ಗ್ರಾಮ ಪಂಚಾಯತಿಲೂ ಕೂಡ ಅನುದಾನ ಇಲ್ಲದ ಮಟ್ಟ ತಮ್ಮನ್ ಬಿಟ್ಟವ್ರೆ. ಏರಿಯಾ ಅಧ್ಯಕ್ಷರು ಕೂಡ ಏನು ಪಂಚಾಯತಿ ಕೂತಿರೋ ಬಿಟ್ರೆ ಏನು ಕುಡಿಯೋ ನೀರಿನ ಚರಂಡಿಗೆ ಬರ್ತಕ್ಕಂಥ 1 ಕೋಟಿ ಅನುದಾನ 5 ವರ್ಷ ಕೊಡ್ತಾರೆ. ಆ 1 ಕೋಟಿ ಅನುದಾನ ತಗೊಂಡು 14-15 ಜನ ಮೆಂಬರ್ಸ್ ಇರ್ತಾರೆ. ಕೇವಲ ಒಬ್ಬ ಮೆಂಬರ್ ಕೂಡ 5 ಲಕ್ಷನೂ ಕೂಡ ಬರಲ್ಲ, 5 ವರ್ಷದಲ್ಲಿ 1 ವರ್ಷಕ್ಕೆ 1 ಲಕ್ಷ ಕೊಡ್ತಾರೆ. ಆದ ಕಾರಣ ನಾನು ಇಡೀ ದೇಶ ಮತ್ತು ರಾಜ್ಯದಲ್ಲಿ ಉದ್ದಾರ ಆಗಬೇಕು ಅಂತಕ್ಕಂಥ ಏನಾದ್ರು ಕೊಡಿದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯವಸ್ಥೆ ಕನಿಷ್ಠ ಪಕ್ಷ 1 ವರ್ಷಕ್ಕೆ 5 ಕೋಟಿನಾದ್ರು ಕೂಡ ಸರ್ಕಾರ ಅನುದಾನ ಬಿಡುಗಡೆ ಮಾಡದೆ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಕೂಡ ಸಾಧ್ಯ ಇಲ್ಲ, ಯಾವುದೇ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರದ ಯಾವುದೇ ಕೂಡ ದುಡ್ಡಿಲ್ಲ, ಅವರೇನು ಸರ್ಕಾರದಲ್ಲಿ ಯಾವ ರೀತಿಯ ಕೆಲಸಗಳು ಮಾಡಲಿಕ್ಕೂ ಸಾಧ್ಯವಾಗ್ತಿಲ್ಲ. ಯಾಕೆಂದ್ರೆ ಹಲವಾರು ಆಶ್ವಾಸನೆಗಳು ಬಿಟ್ಟು ಬಾಗಿಲು ಕೊಟ್ಟಿರೋದ್ರಿಂದ ಗ್ರಾಮ ಪಂಚಾಯತಿ 1 ಕೋಟಿ ಅನುದಾನ ಬಂದರೂ ಕೂಡ KEB ಬಿಲ್ ಅಂತೆ ಪಂಚಾಯತಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ಟಾಫ್ ಕೊಡುಗೆ ಕೊಡ್ತಕ್ಕಂಥ ಎಲ್ಲ ಕೊಟ್ಟು ಸಂಬಳ ಎಲ್ಲ ತೆಗೆದ್ರೆ ಉಳಿತಕ್ಕಂಥ ಬಹಳ ಕಡಿಮೆ, ಒಂದು 25 ಸಾವಿರ 50 ಸಾವಿರ ಕೊಡ್ತಾರೆ. ಚರಂಡಿ ಕ್ಲೀನ್ ಮಾಡಿಸೋದು ಅಥವಾ ಊರು ಲೇಟ್ ಹಾಕ್ಸೋದು ಕೆಲಸ ಮಾಡಿಬಿಟ್ರೆ ಬೇರೆ ಏನು ಮಾಡ್ಲಿಕ್ಕಾಗ್ತಿಲ್ಲ. ಆದ ಕಾರಣ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿಗಳ ಮಟ್ಟಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಕನಿಷ್ಠ ಪಕ್ಷ 5 ಕೋಟಿಗಳು ಅನುದಾನ ಕೊಟ್ಟರೆ ಗ್ರಾಮ ಪಂಚಾಯತ್ ಉದ್ದಾರಕ್ಕೆ ಸಾಧ್ಯ. ಆದ ಕಾರಣ ನಮ್ಮ ಮಲ್ಲಣ್ಣವರು ಇವತ್ತೇನು ಇಲ್ಲಿ ಸದಸ್ಯ ಆಯ್ಕೆ ಆಗವ್ರೆ, ಅವರಿಂದ ಕೂಡ ಅಭಿವೃದ್ಧಿ ಕಾಣ್ತೀವಿ. ಯಾಕೆ ಇಲ್ಲಿ ಒಳ್ಳೆ ಕಂದಾಯ ಗ್ರಾಮ ಸಿಟಿ ಸೆಂಟ್ರಲ್ ಇರೋದ್ರಿಂದ ಬರ್ತಕ್ಕಂಥ ಒಂದು ಉಸಿರಾಗ್ತಕ್ಕಂಥ ಅನುದಾನದಲ್ಲರೂ ಕೂಡ ಈ ಪಂಚಾಯತಿಯನ್ನು ಅಭಿವೃದ್ಧಿ ಮಟ್ಟ ತಗೊಳ್ಳಿ ಅಂತಕ್ಕಂಥ ನಾನು ಆಶಿಸ್ತೀನಿ.